ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬಿಜೆಪಿಯವರು ಕ್ರಿಕೆಟ್ನ ಹನ್ನೊಂದು ಮಂದಿ ಆಟಗಾರರನ್ನ ಬಿಟ್ಟು ಹನ್ನೆರಡನೇ ವ್ಯಕ್ತಿಯನ್ನ ಕ್ಯಾಪ್ಟನ್ ಮಾಡಲು ಹೊರಟಂತಿದೆ ಎಂದು ವಿಪಕ್ಷ ನಾಯಕನ ಆಯ್ಕೆ ಕುರಿತಂತೆ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ ಇವತ್ತು ನಾಳೆನು ಬಿಜೆಪಿ ಪಕ್ಷದಲ್ಲಿ ಜೆಡಿಎಸ್ ವಿಲೀನ ಆಗುತ್ತೆ ಬಿಜೆಪಿಯವರು ಸಬ್ಸ್ಟಿಟ್ಯೂಟ್ ಆಯ್ಕೆ ಬಿಜೆಪಿ ಅವರಿಗೂ ಅಸ್ತಿತ್ವ ಇಲ್ಲ ಜೆಡಿಎಸ್ ನವರಿಗೂ ಅಸ್ತಿತ್ವ ಇಲ್ಲ ಓರಿಜಿನಲ್ ಭಾರತೀಯ ಜನತಾ ಪಕ್ಷ ಇಲ್ಲ ಜೆಡಿಎಸ್ ಸಹ ಇಲ್ಲ ಎಂದು ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಗಿ ಹೇಳಿದರು ಇನ್ನು ವರ್ಗಾವಣೆ ದಂಧೆ ಆರೋಪದ ಬಗ್ಗೆ ಮಾತನಾಡುತ್ತಾ ಅವರು ಅದೇನೋ ಪೆನ್ಡ್ರೈವ್ ಇದೆ ಅಂತ ಹೇಳಿದ್ದರು ಎಸ್ಪಿ ರೋಡ್ ನಿಂದ ಪೆನ್ಡ್ರೈವ್ ತಂದಿರೋದು ಅನಿಸುತ್ತದೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಜೆಡಿಎಸ್ ನಾಯಕರ ಬಗ್ಗೆ ಕುಟುಕಿದ್ದಾರೆ ಬಿಜೆಪಿಯವರ ಅಧಿವೇಶನ ನಡೆಯಲು ಬಿಡಲಿಲ್ಲ ಜನರ ಸಮಸ್ಯೆಗಳನ್ನು ಚರ್ಚಿಸಲಿಲ್ಲ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಸರ್ಕಾರ ಉತ್ತರ ನೀಡಲು ಸಿದ್ಧವಿತ್ತು ಎಂದು ಹೇಳಿದರು ಬಿಜೆಪಿಯವರಿಗೆ ಜನರ ಸಮಸ್ಯೆಗಳು ಬೇಕಿಲ್ಲ ಕೇವಲ ಹಿಂದೂ ಮುಸ್ಲಿಂ ಎಂಬ ಗಲಭೆಯನ್ನ ಸೃಷ್ಟಿಸಿ ಭಾವನಾತ್ಮಕ ರಾಜಕಾರಣಗಳನ್ನ ಮಾಡುತ್ತಿದ್ದಾರೆ ಕಳೆದ ನಾಲ್ಕು ವರ್ಷಗಳಲ್ಲೂ ಅವರು ಯಾವ ಸಾಧನೆಯನ್ನು ಮಾಡದೆ ಕೋಮು ರಾಜಕಾರಣವನ್ನೇ ಮಾಡಿದ್ರು ಇದರಿಂದಾಗಿ ಬಂಡವಾಳ ಹೂಡಿಕೆಯಲ್ಲಿ ಹಿನ್ನಡೆಯಾಗಿದೆ ನಿರುದ್ಯೋಗ ಹೆಚ್ಚಾಗಿದೆ ಎಲ್ಲವೂ ಜನರ ಕಣ್ಣೆದುರಲ್ಲಿಯೇ ಇವೆ ಎಂದು ಹೇಳಿದರು ವಿರೋಧ ಪಕ್ಷದ ನಾಯಕರ ಆಯ್ಕೆ ಮಾಡದೆ ಬಿಜೆಪಿ ಕನ್ನಡಿಗರಿಗೆ ಮಾಡುತ್ತಿರುವ ಅಪಮಾನವನ್ನ ನಿಲ್ಲಿಸಬೇಕು ಬಿಜೆಪಿಯವರಿಗೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡಿಕೊಳ್ಳಲು ಆಗಲಿಲ್ಲ ಯಾರು ನಾಯಕತ್ವದಲ್ಲಿ ಅವರು ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ